ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಪವಿತ್ರ ವೆಂಕಟೇಶ್. ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಐದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಮುಳಬಾಗಿಲು ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಹಿನ್ನೆಲೆ ತಹಶೀಲ್ದಾರ್ ಅವರಿಂದ ಸಿದ್ಧತೆ ಪರಿಶೀಲನೆ ಕಾರ್ಯ. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿ 64 ವರ್ಷಗಳು ತುಂಬಿದ ಹಿನ್ನೆಲೆ ಬಂಗಾರಪೇಟೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ವಿಚಾರಧಾರೆ ಕಾರ್ಯಕ್ರಮ. ಅಂಗನವಾಡಿ ಕಟ್ಟಡಗಳ ದುರಸ್ತಿಗೆ ನೀಡಿರುವ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಯೋಜನಾ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮಹಾಮಂಡಳಿ ಆರೋಪ. ಬಂಗಾರಪೇಟೆಯಲ್ಲಿ ದಸರಾ ವೈಭೋಗ ನೃತ್ಯ ಮಾಡಿ ದೇವಿ ಆಹ್ವಾನಿಸುವ ವಿಶೇಷ ಸಮುದಾಯ. ಮಳೆಯನ್ನ ಕೂಡ ಲೆಕ್ಕಿಸದೆ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಗ್ರಾಮಗಳಿಗೆ ತೆರಳಿ ಸಕಲ ಸಿದ್ಧತೆಗಳನ್ನ ತಹಶೀಲ್ದಾರ್ ರಾಜಶೇಖರ್ ಅವರು ಪರಿಶೀಲನೆ ನಡೆಸಿದರು. ತಾಲೂಕಿನ ಕನ್ನತ್ತ ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ಶನಿವಾರ ದಿನಾಂಕ 16ರಂದು ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯ ಹೂಡಲಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ರಾಜಶೇಖರ್ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಕನ್ನತ್ತ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರಲ್ಲದೆ ರಸ್ತೆ, ಚರಂಡಿ, ಸ್ಮಶಾನ ಜಾಗ, ಕೆರೆ ಪರಿಶೀಲನೆ ನಡೆಸಿದರು. ಗ್ರಾಮಸ್ಥರು ಗ್ರಾಮದಲ್ಲಿ 2 ಹೈಮಾಸ್ಟ್ ದೀಪ, ಶಾಲಾ ಮಕ್ಕಳಿಗೆ ಆಟದ ಮೈದಾನ, ಚರಂಡಿ, ಸಿಸಿ ರಸ್ತೆಗಳು, ಸ್ಮಶಾನ, ಶುದ್ಧ ಕುಡಿಯುವ ನೀರು ಘಟಕ ನಿರ್ಮಿಸಿಕೊಡಲು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕ ಎಚ್ ನಾಗೇಶ್ ಅವರು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಲಿಖಿತ ರೂಪದಲ್ಲಿ ಅರ್ಜಿಗಳನ್ನು ನೀಡಿದರೆ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಹಶೀಲ್ದಾರ್ ರಾಜಶೇಖರ್ ಭರವಸೆ ನೀಡಿದರು. ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳೊಂದಿಗೆ ಅಕ್ಟೋಬರ್ 16ರಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ವಿತರಿಸಬೇಕೆಂದು ಆದೇಶಿಸಿದರು. ಕಂದಾಯ ಇಲಾಖೆ, ಆಮೇಲೆ ಎಲ್ಲ ಇಲಾಖೆಗಳು ಬರ್ತವೆ ಒಂದೇ ಅಲ್ಲ. ಕಂದಾಯ ಡಿಸಿ ಅವರ ಆದೇಶದಂತೆ, ನಮ್ಮ ಸರ್ಕಾರದ ಆದೇಶದಂತೆ ಗ್ರಾಮ ವಾಸ್ತವ್ಯ ಮಾಡ್ತಾವೆ. 12 ಶನಿವಾರ ಸಾಟರ್ಡೆ ಮಾಡ್ತಾವೆ 10:30 5 ಗಂಟೆ. ಇವರು ಕೆಲವು ಮೂಲಭೂತ ಸಮಸ್ಯೆಗಳು ಹೇಳಿದ್ದಾರೆ. ಅಷ್ಟರೊಳಗೆ ನಾವು ನಾಳೆ ತಕ್ಷಣ ಒಂದು ಸ್ಮಶಾನ ದಾರಿ ಮಾಡಿಸ್ಕೊಡ್ತೀವಿ. ನಾಳೆ ಶನಿವಾರ ಅದೊಂದಿದೆ. ಅದಲ್ದಲ್ಲೇ ಕೆಲವು ರಸ್ತೆಗಳು ಸಮಸ್ಯೆ ಹೇಳಿದ್ದಾರೆ. ಈ ಇದೊಂದು ರಸ್ತೆ ಹೇಳಿದ್ದಾರೆ. ನಾನು ನೋಡ್ಕೊಂಡು ಬಂದೆ, ಅಲ್ಲಿ ಚರಂಡಿ ಇಲ್ಲ, ರಸ್ತೆ ಕರಿತಾರೆ. ಅದೊಂದು ಸಮಸ್ಯೆ ಬಗೆಹರಿಸ್ಬೇಕು. ಪಿ ಡಿ ಓಗೆ ಹೇಳ್ತೀನಿ, ಸಂಬಂಧಪಟ್ಟ ಕೆಲವು ಎಸ್ಕಾಮ್ ಏನೋ ಎಡಬಲಿ ಕರೆಸ್ತೀನಿ. ಲೈನ್ ಕೆಲವು ಕಂಬಗಳು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಹೈಮಾಸ್ ರೈಟು 2 ಕೇಳ್ತಾ ಇದ್ದಾರೆ. ಒಂದು 20 ಮನೆ ಒಂದು ಕಡೆ ಇದೆ ಅಂತ ಗುಂಪು, ಅಲ್ಲಿಗೂ ರಸ್ತೆ ಇಲ್ಲ ಅಂತ ಹೇಳ್ತಾರೆ. ಐಮಾಸ್ ರೈಟು 2 ಕಡೆ ಬೇಕು ಅಂತಾರೆ. ಅದನ್ನು MLA ಸಾಹೇಬ್ ಬರ್ತಾರೆ, ಅವ್ರ ಗಮನಕ್ಕೆ ತರ್ತೀವಿ. ನಾವು DCವರೆಗೂ ಕಳಿಸ್ತೀವಿ ಮೂಲಭೂತ ಸೌಲಭ್ಯ. ಆಮೇಲೆ ಕೆಲವು ನಮ್ಮ ಕಂದಾಯ ಇಲಾಖೆಯಿಂದ ಮನೆ ಮನೆಗೆ ಕಳಿಸ್ತಾ ಇದ್ದೀವಿ. ವಿಲೇಜ್ ಅಕೌಂಟೆಂಟು ಆರ್ಐಗಳೆಲ್ಲ ಹೋಗಿ ಅವ್ರ ಸಮಸ್ಯೆ ಏನಿದೆ, ಪೆನ್ಷನ್ ಬರ್ತಾ ಇದೆ ಇಲ್ವೋ, ಆಮೇಲೆ ಇದು ಪಾವತಿ ವರ್ಷ ಖಾತೆಗಳು ಸಂಬಂಧಪಟ್ಟು. ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ದಿನವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹಾಗೂ ಬುದ್ಧರವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಬೌದ್ಧ ಧರ್ಮ ದೀಕ್ಷೆ ಪಡೆದು 64 ವರ್ಷಗಳು ಕಳೆದ ಹಿನ್ನೆಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಮಾಡಿ ನಮನ ಸಲ್ಲಿಸಿ ಅವರ ವಿಚಾರಧಾರೆಯನ್ನ ಸ್ಮರಿಸಲಾಯಿತು. ರಾಜ್ಯ ಸಂಘಟನಾ ಸಂಚಾಲನ ಸೂಲಿಕುಂಟೆ ರಮೇಶ್ ಮಾತನಾಡಿ, ಕ್ರಿಸ್ತಪೂರ್ವ 621ರಲ್ಲಿ ಬುದ್ಧ ಬಾಳಿ ಬದುಕಿ ಈ ಸಮಾಜವನ್ನು ಶೋಷಿತ ಮುಕ್ತ ಸಮಾಜ ಮಾಡಲು ಸಮಾನತೆ, ಭಾತೃತ್ವ, ಜಾತಿ ಮುಕ್ತ ಮತ್ತು ಮೂಢನಂಬಿಕೆ ಇಲ್ಲದ ಸಮಾಜ ನಿರ್ಮಾಣ ಮಾಡಲು ಶ್ರಮಿಸಿದರು. ಮಹಾನ್ ಚೇತನ ಅಂಬೇಡ್ಕರ್ ಸಂವಿಧಾನದಲ್ಲಿ ಬುದ್ಧನ ಆಶಯ ವ್ಯಕ್ತಪಡಿಸಿದರು. ಶೋಷಿತ ಸಮಾಜದ ಅಸ್ಪೃಶ್ಯರು ಬುದ್ಧ ಧರ್ಮವನ್ನು ಅನುಸರಿಸಬೇಕು ಎಂದು ಕರೆ ಕೊಟ್ಟರು. ಬಂಗಾರಪೇಟೆ ಸಂಘಟನಾ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ, ಅಂಬೇಡ್ಕರ್ ಆಶಯದಂತೆ ಅಸ್ಪೃಶ್ಯರು ಬೌದ್ಧ ಧರ್ಮ ಸ್ವೀಕರಿಸಬೇಕು. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿ ಇಂದಿಗೆ 64 ವರ್ಷಗಳು ಕಳೆದಿದೆ. ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ದಿನವಾದ ಇಂದು ನಾವು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು.
ಜ್ಞಾನವನ್ನು ತುಂಬಿದ್ರು ಅಂತ ಒಂದು ಮಹಾನ್ ಬುದ್ಧನ ಅನುಯಾಯಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14, 1956 ಮಹಾರಾಷ್ಟ್ರದ ನಾಗ್ಪುರ ದೀಕ್ಷೆಯನ್ನು ತಗೊಳ್ತಾರೆ. ಅವ್ರ ದೀಕ್ಷೆ ತಗೊಂಡು ಸಹ ಇದುವರೆಗೂ 65 ವರ್ಷಗಳು ಕಳೆದರೂ ಸಹ ನಾವು ಬುದ್ಧನ ಆದರ್ಶಗಳನ್ನು ಅಳವಡಿಸ್ಕೊಂಡಿಲ್ಲ, ಅಂಬೇಡ್ಕರ್ ಅವರನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ತುಂಬ ದುಃಖದ ವಿಷಯ. ಅದಕ್ಕೆ ನಾವು ಕರ್ನಾಟಕ ಜನಸಂಘ ಸಮಿತಿಯಿಂದ ಏನು ಮನವಿ ಮಾಡ್ತಾ ಇದ್ದೀವಿ, ಬುದ್ಧನ ಒಂದು ಆದರ್ಶಗಳನ್ನು ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ ಎರಡನ್ನು ಈ ಎರಡು ದಾರಿಯಲ್ಲಿ ನಾವು ಸಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಕಠಿಣವಾದ ಸವಾಲಿದೆ. ಅದಕ್ಕೆ ಈ ದೇಶದ ಯುವ ಜನತೆ ಏನಿದ್ದಾರೆ, ವಿದ್ಯಾವಂತರು ಏನಿದ್ದಾರೆ, ಅಧಿಕಾರಿ ವರ್ಗ ಏನಿದ್ದಾರೆ, ನಾವೆಲ್ಲರೂ ಅವ್ರ ಬಗ್ಗೆ ವಿಮರ್ಶೆ ಮಾಡಿದೆ ಅದನ್ನು ನಾವು ಒಪ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ಅರ್ಥ ಮಾಡ್ಕೋಬೇಕು. ಬುದ್ಧ ಈ ಅಸ್ಪೃಶ್ಯ ಸಮುದಾಯಗಳು ಈ ದಿನ ಬೌದ್ಧ ಧರ್ಮ ಬೌದ್ಧನ ಬುದ್ಧನ ಒಂದು ಆಶಯಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾಗುತ್ತಾ ಅಂಬೇಡ್ಕರನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಮೈಗೂಡಿಸ್ಕೊಂಡು ಜೀವನದಲ್ಲಿ ಮುಂದೆ ಸಾಗಿ ಮುಂದಿರ್ತಕ್ಕಂಥ ಏನು ರಾಜ್ಯ ಸಾಮಾಜಿಕ ಅಸಮಾನತೆ ಏನಿದೆ ಅದನ್ನು ನಾವು ಹೋಗಲಾಡಿಸಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಸಮಾಜ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯುತವಾದ ಒಂದು ಸನ್ನಿವೇಶನ ನಾವು ಎಲ್ಲ ವಿದ್ಯಾವಂತರು ಅಧಿಕಾರಿ ವರ್ಗ ಇತರ ಎಲ್ಲವರು ಒಟ್ಟಿಗೆ ಕೈ ಜೋಡಿಸಿ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ನಾವು ಮೈಗೂಡಿಸ್ಕೊಂಡು ಮುಂದುವರಿಸ್ಕೊಂಡು ಸಮಾಜದ ಒಂದು ಏರುಪೇರುಗಳು ಕೋರಿಗಳನ್ನು ತಿಳಿತಾ ಒಂದು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸ್ಕೊಂಡಿದ್ರು ಈ ದೇಶದ ಮೂಲ ನಿವಾಸಿಗಳ ಅಂಗನವಾಡಿ ಕಟ್ಟಡ ದುರಸ್ತಿಗೆ ನೀಡಿರುವ ಹಣವನ್ನ ಯೋಜನಾ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮಹಾಮಂಡಳಿ ಸದಸ್ಯರು ಆರೋಪಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸದಸ್ಯರು ಬಂಗಾರಪೇಟೆ ಮುಳಬಾಗಿಲು ಹಾಗೂ ಬೇತಮಂಗಲ ಕ್ಷೇತ್ರದ ಯೋಜನಾ ಅಧಿಕಾರಿಗಳು ಸ್ವಂತ ಅಂಗನವಾಡಿ ಕಟ್ಟಡವಿರುವ ಅಂಗನವಾಡಿಗಳನ್ನು ದುರಸ್ತಿಪಡಿಸಲು ನೀಡಲಾಗಿದ್ದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ದುರ್ಬಳಕೆ ಮಾಡಿಕೊಂಡಿರುವ ಹಣವನ್ನು ವಾಪಸ್ ನೀಡಬೇಕೆಂದು ಆಗ್ರಹಿಸಿದರು. ಬಂಗಾರಪೇಟೆಯಲ್ಲಿ ಪದ್ಮಾ ಎಂಬ ಅಂಗನವಾಡಿ ಕಾರ್ಯಕರ್ತೆ ಕೋವಿಡ್ನಿಂದ ಮೃತಪಟ್ಟು 1.5 ವರ್ಷವಾದರೂ ಮರಣ ಪರಿಹಾರ ಬಂದಿಲ್ಲ. ಅಂಗನವಾಡಿ ಕಾರ್ಯಕರ್ತರನ್ನ ನಿರ್ಲಕ್ಷ್ಯದಿಂದ ನೋಡುತ್ತಿರುವ ಬಂಗಾರಪೇಟೆ ಯೋಜನಾ ಮೇಲ್ವಿಚಾರಕಿ ಜ್ಯೋತಿಲಕ್ಷ್ಮಿ ಅವರನ್ನ ವರ್ಗಾವಣೆ ಮಾಡುವಂತೆ ಸದಸ್ಯರು ಆಗ್ರಹಿಸಿದರು. ಇನ್ನು ಅಧಿಕಾರಿಗಳು ಜಿಲ್ಲೆಯಲ್ಲಿ 2015 ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಎಡಗಂಟು ಮತ್ತು ಎನ್ಪಿಎಸ್ ಹಣ ಇದುವರೆಗೂ ನೀಡಿಲ್ಲ. ನಿವೃತ್ತಿಯಾಗಿ ಕೊರೋನಾದಿಂದ ಸಂಕಷ್ಟದಲ್ಲಿರುವ ಕಾರ್ಯಕರ್ತರಿಗೆ ತಕ್ಷಣವೇ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಲಕ್ಷಾಂತರ ರೂಪಾಯಿ ಇದರಲ್ಲಿ ಯಾಕೆ ಅವ್ಯವಹಾರ ಆಗಿದೆ, ಇದ್ರ ಬಗ್ಗೆ ಇಲಾಖೆಯವರು ತಕ್ಷಣ ತನಿಖೆ ಮಾಡಿ ಕಾರ್ಯಕರ್ತರಿಗೆ ಏನು ಅದನ್ನು ಕಾರ್ಯಕರ್ತರಿಂದ ತಗೊಂಡಿದ್ದಾರೆ ಆ ದುಡ್ಡನ್ನು ತಗೊಂಡು ಅವ್ರೇನು ಸಾಮಾನು ಅವರಿಗೆ ಕೊಟ್ಟಿದ್ದಾರೆ ಆ ಸಾಮಾನು ವಾಪಸ್ ಪಡಿಬೇಕು ಅಂತ ನಾವು ಇಲಾಖೆಯವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು, ಕೋವಿಡಿಂದ ಸತ್ತವರಿಗೆ ಯಾವ ಯುದ್ಧ ಸಹಕಾರ ಕೊಡ್ತಾ ಇಲ್ಲ ಇಲಾಖೆಯವರು, ಆ ಸಹಕಾರ ಕೊಡಬೇಕು. ಅವರಿಗೆ ಒಂದು ಕೆಲಸನೂ ಕೊಡ್ತಾ ಇಲ್ಲ, ಅವ್ರಿಗೆ ಮರಣ ಪರಿಹಾರನೂ ಕೊಡ್ತಾ ಇಲ್ಲ. ತಕ್ಷಣ ಅವ್ರಿಗೆ ಮರಣ ಪರಿಹಾರ ಬರೋಂಗೆ 1.5 ವರ್ಷ ಆಗಿದೆ, ಇದುವರೆಗೂ ಮರಣ ಪರಿಹಾರ ಇಲ್ಲ. ಅವರಿಗೆ ಮರಣ ಪರಿಹಾರ ಬರೋ ಥರ ಮಾಡಬೇಕು ಅಂತ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಇವರು ರಿಟೈರ್ಡ್ ಆದವರು 4-5 ವರ್ಷ ಆದವರು ಸುಮಾರು 200 ಜನಕ್ಕೆ ಮೇಲೆ ಇದ್ದಾರೆ. ಅವ್ರಿಗೆ 2-3 ವರ್ಷ ಆದರೆ ಕೂಡ ಅವ್ರಿಗೆ ಸೇರ್ಬೇಕಾಗಿರೋ ದುಣ ಬಂದಿಲ್ಲ ಅಮೌಂಟು. ಅವ್ರದೇ ಅಮೌಂಟು ತಗೊಂಡು ಅವ್ರದೇ ಅಮೌಂಟು ಕೊಡೋಕ್ಕೂ ಸರ್ಕಾರ ಈ ಥರ ಹಿಂದೆ ತಾಗ್ತಾ ಇದ್ದು ಕೆಲವರೆಲ್ಲ ಸಹಾಯಕರು ಈಗಾಗಲೇ ತೀರ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯಯುತವಾಗಿ ಅವ್ರು ಸೇರ್ಬೇಕಾಗಿರೋ ಹಣ ಸೇರಬೇಕು, ಇಲ್ಲವಾದ ಪಕ್ಷದಲ್ಲಿ ನಾವು ಇಲಾಖೆ ಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ನಿಮ್ಮೆದುರು ನಾನು ಮಹಾನಾಯಕ ಆಗಲು ಸಾಧ್ಯವೇ ಇಲ್ಲ. ನಿಮ್ಮ ಅಣ್ಣ ತಮ್ಮಂದಿರು ದೇವೇಗೌಡರು ಇರುವಾಗ ನಾನು ಯಾವ ಜನ್ಮಕ್ಕೆ ಮಹಾನಾಯಕ ಆಗಲಿ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಕೆರೆಗೆ ಸ್ಥಳೀಯ ಮುಖಂಡರೊಂದಿಗೆ ಬಾಗಿನ ಅರ್ಪಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್,
ನಾನು ಮಹಾನಾಯಕೋ ಆಗಲು ಸಾಧ್ಯವೇ? ನಿಮ್ಮೆದುರು ನಿಮ್ಮ ಅಣ್ಣ ತಮ್ಮಂದಿರು ದೇವೇಗೌಡರು ಇರುವಾಗ ನಾನು ಮಹಾನಾಯಕ ಯಾವ ಜನ್ಮಕ್ಕೆ ಆಗಬೇಕು? ನಾನು ನಿಮ್ಮ ಮುಂದೆ ಕಸ, ನೀವು ದೊಡ್ಡವರು. ಆದರೆ ನೀವು ಮಾತನಾಡಿರುವ ಮಾತೇನು? ಸಾವಿರಾರು ಕೋಟಿ ಲೂಟಿನ, ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದು. ರೈತ ಕುಟುಂಬ, ರೈತ ಪಕ್ಷ ಅಂತೀರಿ, ಕೊಚ್ಚೆ ನೀರು ಅಂತೀರಿ, ಈ ನೀರಿನ ಬಗ್ಗೆ ಜನರನ್ನ ಎತ್ತಿ ಕಟ್ಟುತ್ತೀರಿ. ಎತ್ತಿನ ಹೊಳೆ ಯೋಜನೆ ಏನಾಯಿತು? ಕೋಲಾರ ಚಿಕ್ಕಬಳ್ಳಾಪುರ ಜನರು ಎಷ್ಟು ದಿನ ಕೊಚ್ಚೆ ನೀರು ಕುಡಿಯಬೇಕು ಅಂತೀರಿ ಎಂದು ಕುಮಾರಸ್ವಾಮಿ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ದಯ ಇಟ್ಟು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ರೆಡಿ ಆಗಿಬಿಟ್ಟು ಆ ನೀರು ಬರ್ತಾ ಇತ್ತು. ತಾವು ಮರ್ತೋಗಿದ್ರಿ, ತಾವು ದೊಡ್ಡವರು, 14 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಮರ್ತು ಹೋಗಿದ್ದೀರಿ. ಆ ಹಣ ಕೊಡಬೇಕಾಗಿತ್ತು ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಿ. ಈಗ ಕೋಲಾರಕ್ಕೆ ಬಂದು ಹೇಳ್ತೀರಿ ಏನಾಯ್ತು ಎತ್ತಿನೊಳೆ ಬಂತ ನೀರು? ಕೋಲಾರ ಚಿಕ್ಕಬಳ್ಳಾಪುರದವ್ರು ಇನ್ನೆಷ್ಟು ದಿವಸ ಕೊಚ್ಚೆ ನೀರು ಕುಡಿಯೋದು? ಈಗ ಎಷ್ಟು ಕೋಟಿ ಇತ್ತು, ಈಗ ಎಷ್ಟು ಕೋಟಿ ಆಗಿದೆ? ಇಲ್ಲೊಬ್ರು ಮಹಾನ್ ನಾಯಕ, ನಾನು ಮಹಾನ್ ನಾಯಕ, ನಾನು ಹೆಂಗಪ್ಪ ಮಹಾನ್ ನಾಯಕ ಅಲ್ಲ, ನಾನು ಮಹಾನ್ ನಾಯಕ ಹೆಂಗಾಗ್ಬೇಕು? ಯಾವತ್ತಿಗೆ ನೀವಿದ್ದೀರಿ, ನಿಮ್ಮ ಅಣ್ಣತಮ್ಮಂದ್ರಿದ್ದಾರೆ, ನಿಮ್ಮ ತಂದೆಯವರು ಇದ್ದಾರೆ, ನೀವೆಲ್ಲ ಇದ್ದಾಗ ನಿಮ್ಮೆದುರಿಗೆ ನಾನು ಮಹಾನ್ ನಾಯಕ ಯಾವ ಜನ್ಮಕ್ಕೆ ಆಗ್ಬೇಕು? ನಾನು ನಿಮ್ಮೆದುರಿಗೆ ಕಸ, ನೀವು ದೊಡ್ಡವರಪ್ಪ. ಆದರೆ ನೀವು ಆಡಿದ ಮಾತೇನು? ಸಹಸ್ರಾರು ಕೋಟಿಗಳು ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಕೋಲಾರದ ಭವಾನಿ ಚಿತ್ರಮಂದಿರದಲ್ಲಿ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವಂತಹ ಸಲಗ ಚಿತ್ರವನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡಿರುವ ಅಭಿಮಾನಿಗಳು ಚಿತ್ರವನ್ನ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಕಷ್ಟದ ನಡುವೆಯೂ ಕೋಲಾರದ ಜನತೆ ದಸರಾ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಕೋಲಾರದಲ್ಲಿ ನವರಾತ್ರಿ ಹಾಗೂ ಆಯುಧ ಪೂಜೆಯನ್ನ ಜನರು ತಮ್ಮ ಮನೆಗಳಲ್ಲಿ ಸರಳವಾಗಿ ಆಚರಣೆ ಮಾಡಿದರು. ಮನೆಗಳಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನ ಇಟ್ಟು ವಿಶೇಷವಾಗಿ ದಸರಾ ಹಬ್ಬವನ್ನ ಆಚರಿಸಲಾಯಿತು. ನವರಾತ್ರಿಯ ಪ್ರಮುಖ ಆಕರ್ಷಣೆಯಾಗಿರುವ ಆಯುಧ ಪೂಜೆಯನ್ನ ಜನರು ತಮ್ಮ ಮನೆಗಳಲ್ಲಿ ಇರುವ ವಸ್ತುಗಳು, ವಾಹನಗಳಿಗೆ ಪೂಜೆ ಸಲ್ಲಿಸಿದರು. ನವರಾತ್ರಿ ದುರ್ಗಾದೇವಿಯ 9 ಅವತಾರಗಳನ್ನು ರೂಪಿಸಿ ಕೆಲವರು ಪೂಜೆ ಸಲ್ಲಿಸಿದರೆ ಇನ್ನು ಕೆಲವರು ದೇವಾಲಯಗಳ ಮೊರೆ ಹೋಗಿ ದೇವರ ದರ್ಶನ ಪಡೆದರು. ಪ್ರತಿದಿನ ಉಪಯೋಗಿಸುವ ವಸ್ತುಗಳಿಗೆ, ಆಯುಧಗಳಿಗೆ ಪೂಜೆ ಸಲ್ಲಿಸಲಾಯಿತು. ಕರೋನಾ ಆತಂಕದ ನಡುವೆಯೂ ಜನರು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಇಲ್ಲಿ ಮಾತೆ ಜಗದಂಬ 9 ದಿನಗಳ ಕಾಲ 9 ಅವತಾರವನ್ನು ತಾಳಿ ಅಸುರ ಸಂಹಾರವನ್ನು ಮಾಡಿದ ನವರಾತ್ರಿಯ ನೆನಪಿನಲ್ಲಿ ನೃತ್ಯಗಳನ್ನು ಮಾಡಿ ದೇವಿಯನ್ನು ಆಹ್ವಾನಿಸಲಾಗುತ್ತದೆ. ಇನ್ನು ಎಲ್ಲಿ ಈ ದೇವಿ ನೆಲೆಸಿರೋದು ಅಂತೀರಾ? ಈ ಸ್ಟೋರಿ ನೋಡಿ. ಇವರೆಲ್ಲ ಕುಣಿತಿರೋದು ಮನರಂಜನೆಗೆ ಮಾತ್ರವಲ್ಲ, ಅಸುರನ ಸಂಹರಿಸಿದ ದೇವಿಯನ್ನು ಆಹ್ವಾನಿಸಲಿಕ್ಕಾಗಿ. ಇವರ ಈ ಕುಣಿತ ನವರಾತ್ರಿಯ 9 ದಿನಗಳು ಇರುತ್ತವೆ. ಇದೆಲ್ಲ ನಡೀತಿರೋದು ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಲ್ಲಿ. ನವರಾತ್ರಿ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸೋ ಸಮುದಾಯಗಳಿವೆ. ಅದರಲ್ಲೂ ಗುಜರಾತ್ ಮೂಲದ ಪಾಟೀದಾರ್ ಸಮುದಾಯವು 9 ದಿನಗಳು ಗರ್ಬಾ, ದಾಂಡಿಯಾ ನೃತ್ಯ ಮಾಡುತ್ತಾ ನವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಗುಜರಾತ್ ಮೂಲದ ಪಾಟೀದಾರ್ ಸಮುದಾಯದ ಸುಮಾರು 300 ಕುಟುಂಬಗಳು ಜಿಲ್ಲೆಯ ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, ಮಾಲೂರು, ಹೆಚ್ ಕ್ರಾಸ್ ಹಾಗೂ ಬೇರೆ ಬೇರೆ ಭಾಗಗಳಲ್ಲಿ ವಾಸವಿದ್ದು, ನವರಾತ್ರಿ ಸಮಯಕ್ಕೆ ಬಂಗಾರಪೇಟೆಯ ಪಟ್ಟಣದಲ್ಲಿರುವ ಆಸಾಪುರ ಸಾಮಿಲ್ನಲ್ಲಿ ಪಾಟೀದಾರ್ ಕುಟುಂಬದ ಕಿಶೋರ್ ಪಟೇಲ್ ನೇತೃತ್ವದಲ್ಲಿ ಕಳೆದ 40 ವರ್ಷಗಳಿಂದ ಆಚರಣೆ ಮಾಡಲಾಗ್ತಿದೆ.
ಸ್ವಾತಂತ್ರ್ಯ ಹೋರಾಟಗಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ವಂಶಸ್ಥರು ಎಂದು ಹೇಳಿಕೊಳ್ಳುವ ಇವರು ದಾಂಡಿಯಾ ನೃತ್ಯದಲ್ಲಿ ಹಿರಿಯರಿಂದ ಕಿರಿಯವರೆಗೆ ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನೃತ್ಯ ಮಾಡುತ್ತಾರೆ. ಪ್ರಮುಖವಾಗಿ ಮಹಿಳೆಯರು ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ದೇವಿ ಜಗನ್ಮಾತೆ ತಮ್ಮ ಕೋರಿಕೆಗಳನ್ನು ಈಡೇರಿಸಲಿ ಎಂದು ದಾಂಡಿಯಾ ನೃತ್ಯ ಮಾಡುತ್ತಾರೆ. ಇಲ್ಲಿ ನೃತ್ಯ ಮಾಡಿ ದೇವಿಗೆ ಆರತಿ ಬೆಳಗಿದ್ರೆ ತಮ್ಮ ಕಷ್ಟ ನೀಗಿ ಕೋರಿಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇವರದ್ದು. ಒಟ್ಟಾರೆ ಹೇಳುವುದಾದರೆ ರಾಷ್ಟ್ರೀಯ ಭಾವೈಕ್ಯತೆಯ ಭಾಗವಾಗಿ ಹಾಗೂ ತಮ್ಮ ಇಷ್ಟಾರ್ಥ ಕೋರಿಕೆಗಳ ಈಡೇರಿಕೆಗಾಗಿ ಪಾಟೀದಾರ್ ಸಮುದಾಯದ ಈ ನೃತ್ಯ ನಂಬಿಕೆ ಆಸ್ತಿಕರ ನಡುವಿರುವ ವಿಶೇಷ ಭಕ್ತಿ ಎನ್ನಬಹುದು. ಹಬ್ಬ ಯಾವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಡ ಹಬ್ಬ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಮೈಸೂರಲ್ಲಿ ಅದೇ ರೀತಿ ನಾವು ಕೂಡ ಗುಜರಾತ್ ರಾಜ್ಯದಲ್ಲಿ ಎಲ್ಲ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಪಟೇಲ್ ಸಮುದಾಯ ಸೇರಿ ಒಟ್ಟಾಗಿ ಆ ದೇವಿಗೆ ಪ್ರಾರ್ಥನೆ ಮಾಡಿ 9 ದಿನ 9 ದೇವಿಗೆ ಆಹ್ವಾನ ಮಾಡಿ ನಮ್ಮ ಈಗ ಇಡೀ ವಿಶ್ವದಲ್ಲೇ ನಡೆದಿರ್ತಕ್ಕಂಥ ಕೊರೋನ ಕೂಡ ಒಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇವತ್ತು ದಿನದಲ್ಲಿ ಕೊರೋನ ಮುಕ್ತವಾಗದೆ ಈ ಕಡೆ ಇಡೀ ನಮ್ಮ ವಿಶ್ವ ಅಂತೇಳಿ ನಾವು ಮಕ್ಕಳೆಲ್ಲ ಆಚರಿಸ್ತೀವಿ. ಈ ಕಡೆ ನೋಡಿ ಸರ್ ಜನರು ಏನು ವಿಶೇಷತೆ ಏನು ಇದು ವಿಶೇಷತೆ ಅಂದರೆ ಈಗ ನಾನು ವರ್ಣಿಸ್ತೀನಿ. ವಿಶೇಷತೆ ನಾವು ನವದುರ್ಗಾ ಪೂಜೆ ಮಾಡ್ತೀವಿ. ಈ ದಿನಕ್ಕೆ ಒಂದು ನವದುರ್ಗಾನ ನವರೂಪವನ್ನು ಧರಿಸ್ತದೆ. ಆ ರೂಪಗಳನ್ನು ದೇವಿಗೆ ನಾವು ಆಡಿ ಇದ್ರ ಮುಖಾಂತರ ಆಹ್ವಾನ ಮಾಡಿ ಈ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತೇಳಿ ಇದು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ನಮ್ಮ ಪಾರಂಪರಿಕವಾಗಿ ಇದೇ ರೀತಿಯಲ್ಲಿ ನಡ್ಕೊಂಡು ಬರ್ತೇವೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.